ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮ ಇರ್ತಾನೆ. ಅವನು ಹೇಳ್ತಾನೆ ಇರ್ತಾನೆ, ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಮಾಡು, ಇದು ಮಾಡಬೇಡ ಅಂತ. ಅವನ ಮಾತು ಕೇಳದೆ ಇದ್ದವನು ಬದುಕಿದ್ದು ಸತ್ತಾಂಗೆ. ಅವನ ಮಾತು ಕೇಳೋನು ಏನಾದರೂ ಕಡಿದು ಕಟ್ಟೆ ಹಾಕ್ತಾನೆ. ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಅನಂತನಾಗ್ ಅಭಿನಂದನಾ ಸಮಿತಿ ವತಿಯಿಂದ ಅನಂತನಾಗ್ ಅವರ 75ನೇ ವರ್ಷದ ಹುಟ್ಟುಹಬ್ಬ ಹಾಗೂ ವೃತ್ತಿ ಜೀವನದ 50ನೇ ವರ್ಷದ ಸಂಭ್ರಮಾಚರಣೆ ಅನಂತ ಅಭಿನಂದನೆ ಕಾರ್ಯಕ್ರಮಕ್ಕೆ ಮಂಗಳೂರಿನಲ್ಲಿ ಭಾನುವಾರ ಅದ್ದೂರಿ ಚಾಲನೆ ನೀಡಲಾಯಿತು. ಡೊಂಗರಕೇರಿಯಲ್ಲಿರುವ ಕೆನರಾ ಹೈಸ್ಕೂಲ್ನಲ್ಲಿ ಅಮ್ಮೆಂಬಳ ಸುಬ್ಬರಾವ್ ಪೈ ಅವರ ಪುತ್ಥಳಿಗೆ ಅನಂತನಾಗ್ ಅವರು ಹಾರಾರ್ಪಣೆ ಮಾಡಿ ಶ್ರೇಷ್ಠ ಶಿಕ್ಷಣ ಮತ್ತು ಬ್ಯಾಂಕಿಂಗ್ ತಜ್ಞನಿಗೆ ಗೌರವ ಸಲ್ಲಿಸಿದರು. ಕೆನರಾ ಹೈಸ್ಕೂಲ್ ಮುಂಭಾಗದಲ್ಲಿ ವಿಶೇಷವಾಗಿ ಸಿಂಗರಿಸಿದ ಸಾರೋಟಿನಲ್ಲಿ ಅನಂತನಾಗ್ ದಂಪತಿಗಳನ್ನು ಕುಳ್ಳಿರಿಸಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಸಾಗಿ ಟಿವಿ ರಮಣ್ ಪೈ ಸಭಾಂಗಣಕ್ಕೆ ಕರೆದುಕೊಂಡು ಬರಲಾಯಿತು. ದಾರಿಯುದ್ದಕ್ಕೂ ಹುಲಿವೇಷ ಕುಣಿತ, ಸ್ಯಾಕ್ಸೋಫೋನ್, ಬೊಂಬೆಗಳು, ಮಕ್ಕಳಿಂದ ಅನಂತನಾಗ್ ಸಿನಿಮಾ ಪಾತ್ರಗಳ ವೇಷಭೂಷಣ, ಬಾಜಾ ಭಜಂತ್ರಿಗಳ ಅಬ್ಬರದಲ್ಲಿ ಅನಂತನಾಗ್ ಅಭಿಮಾನಿಗಳು ಸಂಭ್ರಮಿಸಿದರು. ಬೆಳಿಗ್ಗೆ ಶಾಸಕ ವೇದವ್ಯಾಸ ಕಾಮತ್ ಮುಂದಾಳತ್ವದಲ್ಲಿ ಅನಂತನಾಗ್ ಹಾಗೂ ಗಾಯತ್ರಿ ನಾಗ್ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಆ ಬಳಿಕ ನಡೆದ ಸಂವಾದದಲ್ಲಿ ಕಾಸರಗೋಡು ಚಿನ್ನ, ದಿನೇಶ್ ಮಂಗಳೂರು, ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಸದಾಶಿವ ಶೆಣೈ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್ ಕಾರ್ಯಕ್ರಮ ನಿರೂಪಿಸಿದರು. ನೋಡಿ ಸಂತೋಷ ಆಯಿತು. ನಮ್ಮ ಸದಾಶಿವ ಶೆಣೈಯವರು ಬಾಳೆಗೆ ಸುಮಾರು 45 ವರ್ಷದ ಸ್ನೇಹಿತರು. ಅವರೇ ಹೇಳಿದ ಹಾಗೆ ಲಂಕೇಶ್ ಪತ್ರಿಕೆಗೆ ಅವರು ಬರೀತಿದ್ದರು. ನಾನು ಪ್ರಾರಂಭದಲ್ಲೇ ಕೆಲವು ಮಾತುಗಳನ್ನು ಹೇಳಬೇಕಾಗ್ತದೆ, ಯಾಕಂದರೆ ಸದಾಶಿವ ಶೆಣೈಯವರು ಅದು ಗೊತ್ತಿದ್ದಕ್ಕೆಲ್ಲ ತಮ್ಮೂ ಭಾಳ ಭವಿಷ್ಯ ಗೊತ್ತಿರಲಿಲ್ಲ. ಅದಕ್ಕೆ ಅದನ್ನು ಮೊದಲು ಕವರ್ ಮಾಡಿ ಆಮೇಲೆ ಸದಾಶಿವ ಶೆಣೈಯವರು ಹೇಳಿದ ಮಾತಿಗೆ ಬರ್ತೇನೆ. ಇವತ್ತು ಬರುವಾಗ ಅನ್ನಿಸ್ತು, ಯಾರು ಈ ಬಹಳ ಇತ್ತೀಚೆಗೆ ಸುಮಾರು 2 ವರ್ಷದ ಹಿಂದೆ ಇಲ್ಲಿ ಒಂದು ಅದ್ಭುತವಾದ ಒಂದು ದಸರಾ ಸಮಯದಲ್ಲಿ ಮೆರವಣಿಗೆ ನೋಡಿದೆ ನಾನು. ಆ ರೀತಿಯ ಒಂದು ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ದೇವಿಯರ ಮೂರ್ತಿಗಳು ದಸರಾದ ನಾನು ನೋಡಿರ್ತೇನೆ. ಆ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಮೊದಲು ವೇದವ್ಯಾಸ ಕಾಮತ್ರವರನ್ನು ಮೀಟ್ನಲ್ಲಿ ಭೇಟಿ ಮಾಡಿದ್ದೆ. ಅದರ ನಂತರ ಸದಾಶಿವ ಶೆಣೈಯವರೇ ಮುಂದೆ ನಿಂತು ಅವರು ಮತ್ತು ನರೇಶ್ ಶೆಣೈಯವರು ಈ ಕಾರ್ಯಕ್ರಮ ನಾವು ಮಂಗಳೂರಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮ ಇರ್ತಾನೆ. ಅವನು ಹೇಳ್ತಾನೆ ಇರ್ತಾನೆ, ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಮಾಡು, ಇದು ಮಾಡಬೇಡ ಅಂತ. ಅವನ ಮಾತು ಕೇಳದೆ ಇದ್ದವನು ಬದುಕಿದ್ದು ಸತ್ತಾಂಗೆ. ಅವನ ಮಾತು ಕೇಳೋನು ಏನಾದರೂ ಕಡಿದು ಕಟ್ಟೆ ಹಾಕ್ತಾನೆ.